ಹಲೋ ಗೆಳೆಯರೆ ಲಾಯಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ನವೆಂಬರ್ ಹದಿನಾಲ್ಕರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಮೊದಲ ಆರ್ಟಿಕಲ್ ಏರ್ ಪೊಲ್ಯೂಷನ್ ಗೋಲ್ಡ್ ಅ ಲೀತಲ್ ಪೇರ್ ಫಾರ್ ಕೋವಿಡ್ ನೈನ್ಟೀನ್ ಪೇಷೆಂಟ್ಸ್ ಅಂತ ಹೇಳಿ ಡಾಕ್ಟರ್ಸ್ಗಳು ತಿಳಿಸ್ತಾ ಇರೋದನ್ನು ತಿಳಿಸ್ತಾ ಇದೆ ನಮಗೆ ಮೊದಲ ಆರ್ಟಿಕಲ್ ಇಲ್ಲಿ ವೈರಲ್ ಟ್ರ್ಯಾಕರ್ ಅನ್ನು ಕೂಡ ಬಳಕೆ ಮಾಡಿಕೊಂಡು ನಮಗೆ ತೋರಿಸ್ತಾ ಇದೆ ನಾರ್ದರ್ನ್ ಇಂಡಿಯಾದಲ್ಲಿ ಅದರಲ್ಲಿರ್ತಕ್ಕಂಥ ನಾರ್ದರ್ನ್ ಸ್ಟೇಟ್ಸ್ಗಳಾದಂಥ ಡೆಲ್ಲಿ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ರಾಜಸ್ಥಾನ್ ಆಗಿರ್ಬೋದು ಈ ಭಾಗಗಳಲ್ಲಿ ಅತಿ ಹೆಚ್ಚಿನ ಕೋವಿಡ್ ಕೇಸಸ್ಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ ಅದರಲ್ಲೂ ಟಾಪ್ ಟೆನ್ ಸ್ಟೇಟ್ಸ್ಗಳಲ್ಲಿ ಈ ಏರಿಯಾಸ್ಗಳನ್ನು ನಾವು ಕಾಣ್ತಾ ಇರುವಂಥದ್ದು ಈ ಇಷ್ಟು ರಾಜ್ಯಗಳೇ ಎಪ್ಪತ್ತಾರು ಪರ್ಸೆಂಟ್ ಆಫ್ ದಿ ನ್ಯೂ ಕೇಸಸ್ ಏನು ಬರ್ತಿರುತ್ತೆ ಅದೆಲ್ಲವೂ ಕೂಡ ಯು ಪಿ ಹರಿಯಾಣ ರಾಜಸ್ಥಾನ್ ಮತ್ತು ಡೆಲ್ಲಿ ಇಷ್ಟು ಈ ನಾಲ್ಕು ರಾಜ್ಯಗಳಿಂದ ಮಾತ್ರವೇ ಬರ್ತಾ ಇರತಕ್ಕಂಥದ್ದು ಇದೆಲ್ಲವನ್ನ ನೋಡಿ ಇಲ್ಲಿ ಒಟ್ಟಾರೆಯಾಗಿ ಡಾಕ್ಟರ್ಸ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು ಯಾತಕ್ಕಾಗಿ ಈ ರೀತಿ ಹೆಚ್ಚಿನ ನಂಬರ್ ಆಫ್ ಕೇಸಸ್ ಗಳು ಈ ರಾಜ್ಯಗಳಲ್ಲಿ ಬರ್ತಾ ಇದೆ ಅಂತ ಅಂದ್ರೆ ಒಂದು ಕಾರಣ ಏರ್ ಪೊಲ್ಯೂಷನ್ ಮತ್ತೊಂದು ಚಳಿಗಾಲ ಆಗಿರೋದ್ರಿಂದ ಚಳಿ ಆಗ್ತಾ ಇರುವಂತದ್ದು ವಿಂಟರ್ನ ಸೀಸನ್ ಆಗಿರುವಂತದ್ದು ಏರ್ ಪೊಲ್ಯೂಷನ್ ಮತ್ತು ಕೋಲ್ಡ್ ಎರಡೂ ಸೇರಿ ಒಂದು ಲೀತಲ್ ಪೇರ್ನ ಹಾಗೆ ಕೋವಿಡ್ ನೈನ್ಟೀನ್ ಪೇಷಂಟ್ಸ್ ಗಳನ್ನ ಅಫೆಕ್ಟ್ ಮಾಡ್ತಾ ಇದೆ ಹಾಗಾಗಿ ಡೆಲ್ಲಿಯಲ್ಲಿ ನಾವು ಇವತ್ತಿನ ಪರಿಸ್ಥಿತಿಯನ್ನ ಕಂಡಾಗ ನಂಬರ್ ಆಫ್ ಐಸಿಯು ಬೆಡ್ಸ್ ಗಳು ಏನು ಅಲ್ಲಿ ಅವೈಲಬಲ್ ಇತ್ತು ಅವೆಲ್ಲವೂ ಕೂಡ ಈಗ ಫಿಲ್ ಆಗ್ತಾ ಈ ರೀತಿಯ ಒಂದು ಪರಿಸ್ಥಿತಿಯನ್ನು ಡೆಲ್ಲಿ ಮತ್ತೊಮ್ಮೆ ನೋಡುವಂತ ಸ್ಥಿತಿ ಬಂದಿದೆ ಮತ್ತು ಭಾರತದಲ್ಲಿನ ರಿಪೋರ್ಟ್ ಕೇಸಸ್ ಗಳನ್ನು ನಾವು ನೋಡಿದಾಗ ಶೇಕಡ ಎಪ್ಪತ್ತಾರರಷ್ಟು ನ್ಯೂ ಕೇಸಸ್ ಗಳು ಕೇವಲ ಈ ನಾಲ್ಕು ರಾಜ್ಯಗಳಿಂದಲೇ ಬರ್ತಾ ಇರತಕ್ಕಂಥದ್ದು ರಾಜಸ್ಥಾನ್ ಹರಿಯಾಣ ಉತ್ತರ ಪ್ರದೇಶ ಮತ್ತು ಡೆಲ್ಲಿಯಿಂದ ಇದೆಲ್ಲದರಿಂದ ಗಳು ಹೇಳ್ತಾ ಇರತಕ್ಕಂಥದ್ದು ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ಆಗಿರ್ಬೋದು ಮತ್ತು ಅಲ್ಲಿನ ಚಳಿ ಆಗಿರ್ಬೋದು ಎರಡೂ ಕೂಡ ಒಂದು ಲೀತಲ್ ಪೈರ್ನ ಹಾಗೆ ಅಂದ್ರೆ ಇವೆರಡೂ ಕೂಡ ಕೋವಿಡ್ ನೈನ್ಟೀನ್ ಗಳಿಗೆ ಸಾಕಷ್ಟು ಅಫೆಕ್ಟ್ ಮಾಡುವಂತಹ ಇದೆ ಹೆಲ್ತ್ ಸಿಸ್ಟಮ್ ಅನ್ನುವಂಥದ್ದು ಈಗ ಸಾಕಷ್ಟು ಸ್ಟ್ರೆಸ್ ಅಡಿಯಲ್ಲಿದೆ ಮುಂದಿನ ಹತ್ತು ದಿನಗಳು ಬಹಳ ಕ್ರೂಷಿಯಲ್ ಆಗುತ್ತೆ ಡೆಲ್ಲಿ ಮತ್ತು ನಾರ್ದರ್ನ್ ಸ್ಟೇಟ್ಸ್ಗಳಿಗೆ ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ ಇನ್ನು ಮುಂದಿನ ಆರ್ಟಿಕಲ್ ಸೆವೆಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಫ್ ಸ್ಟಬಲ್ ಟರ್ನ್ ಇನ್ ಟು ಮ್ಯಾನ್ಯೂರ್ ಟ್ವೆಂಟಿ ಫೋರ್ ಡೆಲ್ಲಿ ವಿಲೇಜಸ್ ಅನ್ನೋದನ್ನ ತಿಳಿಸ್ತಾ ಇದೆ ಇದು ಯಾತಕ್ಕಾಗಿ ಮುಖ್ಯವಾಗಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಈಗಷ್ಟೇ ನಾವು ನೋಡಿದ್ವಿ ಏರ್ ಪೊಲ್ಯೂಷನ್ ಅನ್ನುವಂಥದ್ದು ಡೆಲ್ಲಿಯಲ್ಲಿ ಹೆಚ್ಚಿನದಾಗಿ ಕೋವಿಡ್ ನೈನ್ಟೀನ್ ವ್ಯಾಪಕವಾಗಿ ಹರಡುವಂತ ಒಂದು ಕಾಂಟ್ರಿಬ್ಯೂಷನ್ ಆಗಿ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಏರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಯಾತಕ್ಕಾಗಿ ಇಷ್ಟು ಹೆಚ್ಚಿಗೆ ಆಗುತ್ತೆ ಅಂತ ಅಂದರೆ ಈ ಸಂದರ್ಭದಲ್ಲಿ ಎಂದಾಗ ಚಳಿಗಾಲ ಬಂದಂಥ ಸಂದರ್ಭದಲ್ಲಿ ಸ್ಟಬಲ್ ಬರ್ನಿಂಗ್ ಕೂಡ ಏರ್ ಪೊಲ್ಯೂಷನ್ಗೆ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಟ್ ಮಾಡುವಂತ ಒಂದು ಪಾಯಿಂಟ್ ಆಗುತ್ತೆ ಅಥವಾ ಒಂದು ರೀಸನ್ ಆಗುತ್ತೆ ಈ ಸ್ಟಬಲ್ ಬರ್ನಿಂಗ್ ಅನ್ನ ತಡಿಬೇಕು ಅಂತ ಹೇಳಿ ಹೆಚ್ಚಿನ ಮೆಷರ್ಸ್ ಗಳನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ತಗೊಂಡ್ರು ಕೂಡ ಇದುವರೆಗೂ ಅಲ್ಲಿನ ಸ್ಟಬಲ್ ಬರ್ನಿಂಗ್ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಇನ್ನಷ್ಟು ಇನೋವೇಟಿವ್ ಮೆಷರ್ಸ್ ಗಳನ್ನ ಹುಡುಕ್ತಾ ಹೋದಾಗ ಡೆಲ್ಲಿ ಅವರು ಇತ್ತೀಚೆಗೆ ಬಯೋ ಡಿಕಾಂಪೋಸರ್ ಟೆಕ್ನಿಕ್ ಅನ್ನ ಬಳಕೆ ಮಾಡುವಂತದನ್ನ ಈ ಟೆಕ್ನಿಕ್ ಅನ್ನ ಯಾರು ಕಂಡಿಡಿದ್ರು ಅಂತ ಅಂದ್ರೆ ಪೂಸಾ ಅಗ್ರಿಕಲ್ಚರಲ್ ಇನ್ಸ್ಟಿಟ್ಯೂಟ್ ನವರು ಈ ಟೆಕ್ನಿಕ್ ಅನ್ನ ಡೆವಲಪ್ ಮಾಡಿದ್ದಾರೆ ಈ ಪೂಸಾದವರು ಡೆವಲಪ್ ಮಾಡಿರ್ತಕ್ಕಂಥ ಟೆಕ್ನಿಕ್ ಅನ್ನ ಡೆಲ್ಲಿಯ ಇಪ್ಪತ್ನಾಲ್ಕು ಗಳಲ್ಲಿ ಈಗಾಗಲೇ ಅಪ್ಲೈ ಮಾಡಲಾಗಿದ್ದು ಈ ಒಂದು ವಿಲೇಜಸ್ ಆಗಿರ್ತಕ್ಕಂಥ ಒಂದು ಟೆಕ್ನಿಕಿನ ಇಂಪ್ಲಿಮೆಂಟೇಷನ್ ಅನ್ನ ಈಗ ಸರ್ವೆ ಮಾಡಿದ್ದಾರೆ ಅಥವಾ ಅಲ್ಲಿಂದ ಒಂದು ಸ್ಟಡಿ ಏನು ನಮಗೆ ತಿಳಿಸ್ತಾ ಇದೆ ಅಂತ ಒಂದು ಎಕರೆಗೆ ಮೂವತ್ತು ರೂಪಾಯಿ ಅಷ್ಟು ಹಣವನ್ನು ಖರ್ಚು ಮಾಡಿ ಅಲ್ಲಿರ್ತಕ್ಕಂಥ ಸ್ಟಬಲ್ ಅನ್ನ ಮೆನ್ಯೂರ್ ಆಗಿ ಅಂದ್ರೆ ಅಲ್ಲಿಗೆ ಬೇಕಾಗುವಂತ ಗೊಬ್ಬರವನ್ನಾಗಿ ಬದಲಾಯಿಸುವಂತದ್ದನ್ನ ಅದು ಕೂಡ ಕೇವಲ ಮೂವತ್ತು ರೂಪಾಯಿ ಪರ್ ಎಕರ್ ಅಂದ್ರೆ ಆದಷ್ಟು ಕಡಿಮೆ ಹಣದಲ್ಲಿ ಆಗುವಂತದ್ದನ್ನ ಈ ಒಂದು ಟೆಕ್ನಿಕ್ ನಮಗೆ ಕೊಡುಗೆಯಾಗಿ ನೀಡ್ತಾ ಇದೆ ಹಾಗಾಗಿ ಈ ಟೆಕ್ನಿಕ್ ಅನ್ನ ಇನ್ನುಳಿದಂತ ಪ್ರದೇಶಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಯಾಕೆಂದ್ರೆ ನಮ್ಮ ಒಂದು ಸ್ಟಡಿ ಈ ರೀತಿ ತಿಳಿಸ್ತಾ ಇದೆ ಅನ್ನುವಂಥದನ್ನ ಇವರು ಕೇಳ್ಕೊಳ್ತಾ ಇದ್ದಾರೆ ಒಂದು ಸರ್ಕಾರದವರು ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂಥದ್ದು ಏರ್ ಕ್ವಾಲಿಟಿ ಕಮಿಷನ್ ಅನ್ನ ಕೂಡ ಈಗ ಏರ್ ಪೊಲ್ಯೂಷನ್ ಅನ್ನ ಮಾನಿಟರಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಹೊಸದಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈ ಏರ್ ಕ್ವಾಲಿಟಿ ಕಮಿಷನ್ಗೂ ಕೂಡ ಕೇಜ್ರಿವಾಲ್ ಅವರ ಸರ್ಕಾರ ಫಾರ್ಮಲಿ ಒಂದು ಪಿಟಿಷನ್ ಫೈಲ್ ಮಾಡುತ್ತೆ ಏರ್ ಕ್ವಾಲಿಟಿ ಕಮಿಷನ್ ಅವರು ಇನ್ನುಳಿದಂತ ಭಾರತದ ಇನ್ನುಳಿದಂಥ ರಾಜ್ಯಗಳು ಅಥವಾ ಪ್ರದೇಶಗಳು ಎಲ್ಲೆಲ್ಲ ಏರ್ ಕ್ವಾಲಿಟಿ ಹೆಚ್ಚಾಗಿದೆ ಮತ್ತೆ ಸ್ಟಬಲ್ ಬರ್ನಿಂಗ್ ಅನ್ನುವಂತ ಸಮಸ್ಯೆ ಕಾಡ್ತಾ ಇದೆ ಅಲ್ಲೆಲ್ಲವೂ ಕೂಡ ಈ ಒಂದು ಟೆಕ್ನಿಕ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಡೈರೆಕ್ಟ್ ಮಾಡಿ ಅಂತ ಹೇಳಿ ಏರ್ ಕ್ವಾಲಿಟಿ ಕಮಿಷನ್ ಗೆ ಡೆಲ್ಲಿಯ ಒಂದು ಸರ್ಕಾರದ ಒಂದು ಪಿಟಿಷನ್ ಮುಖಾಂತರವಾಗಿ ಫಾರ್ಮಲ್ಲಿ ಕೇಳೋರಿದ್ದಾರೆ ಒಟ್ಟಾರೆಯಾಗಿ ಸ್ಟಬಲ್ ಬರ್ನಿಂಗ್ ಫುಲ್ ಸ್ಟಾಪ್ ಅನ್ನ ಇಡೋದಕ್ಕೆ ಒಂದು ಇನೋವೇಟಿವ್ ಐಡಿಯಾವನ್ನ ಈಗ ಕಂಡ ಆಗುತ್ತೆ ನಾವು ಸ್ಟಬಲ್ ಬರ್ನಿಂಗ್ ನ ವಿಚಾರವನ್ನ ಅಥವಾ ಏರ್ ಕ್ವಾಲಿಟಿಯನ್ನ ಯಾವ ರೀತಿ ತಡಿಬಹುದು ಅಥವಾ ಡೆಲ್ಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನುವಂಥದ್ದು ದಿನೇ ದಿನೇ ಹದಗೆಡ್ತಾ ಇದೆ ಇದನ್ನು ಯಾವ ರೀತಿ ನಾವು ಸ್ಟಾಪ್ ಮಾಡಬಹುದು ಅಥವಾ ಏನೆಲ್ಲ ಮೆಜರ್ಸ್ ಗಳನ್ನು ಸರ್ಕಾರ ತಗೊಂಡಿದೆ ಅಂತೆಲ್ಲ ಕೇಳಿದಾಗ ಈ ಅಂಶಗಳನ್ನು ನಮ್ಮ ಮೇನ್ಸ್ ಉತ್ತರದಲ್ಲಿ ನಾವು ಬರೀಬಹುದಾಗುತ್ತೆ ಮುಂದಿನ ಆರ್ಟಿಕಲ್ ಸಿಕ್ಸ್ ಸಿವಿಲಿಯನ್ಸ್ ಅಮಾಂಗ್ ಲೆವೆನ್ ಡೆಡ್ ಇನ್ ಪಾಕ್ ಫೈರಿಂಗ್ ಅಕ್ರಾಸ್ ಎಲ್ಒಸಿ ಅನ್ನೋದಾಗಿದೆ ಇದನ್ನ ಜಿಎಸ್ ಪೇಪರ್ ಟೂ ನಡಿಯಲ್ಲಿ ಸೆಕ್ಯೂರಿಟಿ ಅಡಿಯಲ್ಲಿ ನಾವು ಹೊತ್ಕೊಳ್ಳಬಹುದಾಗುತ್ತೆ ಎಲ್ಒಸಿ ಅಂದ ತಕ್ಷಣ ಲೈನ್ ಆಫ್ ಕಂಟ್ರೋಲ್ ನೆನಪಿಗೆ ಬರಬೇಕು ಲೈನ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ನಾವು ಗುರುತಿಸಿಕೊಂಡಿರತಕ್ಕಂಥ ಒಂದು ಬೌಂಡ್ರಿ ಆಗಿ ಕೆಲಸ ಮಾಡುತ್ತೆ ಎರಡೂ ರಾಷ್ಟ್ರಗಳ ನಡುವೆ ಸೀಸ್ ಫೈರ್ ಅಗ್ರಿಮೆಂಟ್ ಇದ್ರೂ ಕೂಡ ಈ ಸೀಸ್ ಫೈರ್ ವೈಲೇಷನ್ಸ್ ಗಳನ್ನ ಪಾಕಿಸ್ತಾನ ಸಿಯ ಬಳಿಯಲ್ಲಿ ಮಾಡಿ ಫೋರ್ ಡಿಸ್ಟಿಕ್ಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರದ ರೀಜನ್ ನಲ್ಲಿ ಸೀಸ್ ಫೈರ್ ವೈಲೇಷನ್ಸ್ ಗಳನ್ನು ಮಾಡಿ ಭಾರತದ ಬಿಎಸ್ಎಫ್ ಜವಾನ್ ಮೇಲೆ ಒಂದು ಆಕ್ರಮಣವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನಿನ್ನೆ ನೋಡ್ಬೋದಾಗತ್ತೆ ಪಾಕಿಸ್ತಾನವು ಸಿವಿಲಿಯನ್ ಏರಿಯಾಸ್ ಟಾರ್ಗೆಟ್ ಮಾಡಿಕೊಂಡು ಇಂಥ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಮೋಟರ್ಸ್ ಗಳನ್ನ ಅದರ್ ವೆಪನ್ಸ್ ಗಳನ್ನ ಕೂಡ ಅವರು ಬಳಕೆ ಮಾಡಿಕೊಂಡಿದ್ದಾರೆ ನಾಲ್ಕು ಆರ್ಮಿ ಸೋಲ್ಜರ್ಸ್ಗಳು ಈ ಒಂದು ಘಟನೆಯಲ್ಲಿ ಸಾವಿಗೀಡಾಗಿರುವಂತದ್ದು ಮತ್ತು ಮೂರು ಮಂದಿ ಇಂಜೂರ್ ಆಗಿರತಕ್ಕಂಥದನ್ನ ಕೂಡ ನಾವು ನೋಡಬಹುದಾಗತ್ತೆ ಇದು ಎಲ್ಲಿ ಆಯ್ತು ಅಂತ ಅನ್ನುವಂಥದ್ರ ಮ್ಯಾಪಿಂಗ್ ಕೂಡ ನಮಗೆ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಭಾರತ ಮತ್ತು ಚೀನಾದ ನಡುವೆ ಗಡಿಯ ವಿವಾದಗಳಾಗಿರ್ಬೋದು ಅಥವಾ ಒಂದಷ್ಟು ಬಿಕ್ಕಟ್ಟನ್ನು ಉಂಟು ಮಾಡುವಂತ ಯಾವ್ದಾದ್ರೂ ಪ್ರದೇಶಗಳಿದ್ರೆ ಅವುಗಳ ಬಗ್ಗೆ ಮ್ಯಾಪಿಂಗ್ ನಮಗೆ ಸ್ಪಷ್ಟವಾಗಿ ಮ್ಯಾಪಿಂಗ್ ವರ್ಕ್ ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ ಇಲ್ಲಿ ಕಾಶ್ಮೀರದ ಬಾರಾಮುಲಾ ಡಿಸ್ಟಿಕ್ಟ್ ಬಾರಾಮುಲಾ ಡಿಸ್ಟಿಕ್ಟ್ ಎಲ್ಲಿ ಬರುತ್ತೆ ಅಂದಾಗ ಈ ಏರಿಯಾನಲ್ಲಿ ನಾವು ಬಾರಾಮುಲ್ಲಾವನ್ನು ಕಾಣ್ಬೋದಾಗುತ್ತೆ ಇಲ್ಲಿ ಬಾರಾಮುಲ್ಲಾ ಡಿಸ್ಟಿಕ್ಟ್ ಬಾರಾಮುಲ್ಲಾ ಡಿಸ್ಟಿಕ್ಟ್ನಲ್ಲಿ ಉರಿ ಸೆಕ್ಟರ್ ಆಫ್ ನಾರ್ತ್ ಕಾಶ್ಮೀರ್ ಏನಿದೆ ಇಲ್ಲಿ ಇಂಟೆನ್ಸ್ ಶೆಲ್ಲಿಂಗ್ ಮತ್ತು ಫೈರಿಂಗ್ ಅನ್ನುವಂಥದ್ದನ್ನು ಪಾಕಿಸ್ತಾನ ಥ್ರೂಔಟ್ ದ ಡೇ ನಿನ್ನೆ ಮಾಡಲಾಗಿದ್ದು ಎಂಟು ವಿಲೇಜಸ್ಗಳನ್ನು ಎಲ್ ಸಿಯ ಬಳಿಯಲ್ಲಿ ಕ್ಲೋಸ್ ಮಾಡಲಾಗಿರ್ತಕ್ಕಂಥದ್ದು ಎಲ್ ಒ ಸಿ ಎಲ್ಲಿ ಬರುತ್ತೆ ಅಂತ ಅಂದರೆ ಇದು ಭಾರತ ಅಂತೇಳಿ ನಾವು ಗುರುತಿಸಿದ್ರು ಕೂಡ ಈ ಭಾಗ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಗಿರುತ್ತೆ ಇಲ್ಲಿ ಇದನ್ನು ನಾವು ಕಾಣಬಹುದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪಿಒಕೆ ಅನ್ನ ಈ ಆರೆಂಜ್ ಲೈನ್ ನಲ್ಲಿ ಇರುವಂತದ್ದೇ ಇದು ಒ ಸಿ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಎರಡು ರಾಷ್ಟ್ರಗಳ ನಡುವೆ ಈಗ ಒಂದು ಬಾರ್ಡರ್ ನ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇಲ್ಲಿ ಕಾಣ್ತಿರುವಂತಹ ಅಕ್ಸೈ ಚಿಪ್ ಪ್ರದೇಶವನ್ನ ಈಗ ಚೀನಾ ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥದ್ದು ಇದಿಷ್ಟು ಭಾರತಕ್ಕೆ ಈಗ ಭಾರತದ ಅಡಿಯಲ್ಲಿ ಇರುವಂತಹ ಭಾರತದ ಒಂದು ಏರಿಯಾ ಆಗಿರುತ್ತೆ ಜಮ್ಮು ಕಾಶ್ಮೀರ ಭಾಗದಲ್ಲಿ ಇರುವಂತಹ ಏರಿಯಾ ಆಗಿರುತ್ತೆ ಜಮ್ಮು ಕಾಶ್ಮೀರದ ಯಾವೆಲ್ಲ ವಿವಾದಿತ ಪ್ರದೇಶಗಳಿರುತ್ತೆ ಅದ್ರ ಬಗ್ಗೆ ಮ್ಯಾಪಿಂಗ್ ವರ್ಕ್ ಅನ್ನ ಪ್ರತಿ ಬಾರಿಯೂ ಕೂಡ ನೀವು ಎಕ್ಸಾಮ್ಗೆ ಹೋಗೋದಕ್ಕೆ ಮುಂಚೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈ ಬಾರಿಯೂ ಕೂಡ ಜಮ್ಮು ಕಾಶ್ಮೀರದ ಒಂದು ಪ್ರದೇಶವನ್ನು ನೀಡಿ ಅದರ ಒಂದು ಸ್ಥಳ ಎಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಪ್ರಿಲಿಮ್ಸ್ ಪ್ರಶ್ನೆಯಾಗಿ ಕೇಳಿರೋದನ್ನು ನಾವು ನೋಡಿದಿವೆ ಸಾವಿರದ ಇಪ್ಪತ್ತರಲ್ಲಿ ಇದೇ ರೀತಿಯ ದಿನಗಳಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ಸುದ್ದಿಯಲ್ಲಿ ಯಾವುದೇ ಒಂದು ಏರಿಯಾ ಇದ್ರೂ ಕೂಡ ಮ್ಯಾಪ್ ನಲ್ಲಿ ಗಮನವಿಟ್ಟು ಒಮ್ಮೆ ನೋಡಿ ಅದು ಎಲ್ಲಿದೆ ಅನ್ನುವಂತ ಸ್ಪಷ್ಟತೆ ನಿಮಗೆ ಇರಬೇಕಾಗುತ್ತೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಬಿಎಸ್ಎಫ್ ನ ಬಗ್ಗೆ ಮಾತನಾಡ್ತಾ ಇದ್ದೇವೆ ಬಿ ಎಸ್ ಎಫ್ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇವರು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಗಡಿಯನ್ನ ಕಾಯುವಂತವರಾಗಿರ್ತಾರೆ ಹಾಗಾದ್ರೆ ಭಾರತದ ಗಡಿಯನ್ನ ಮ್ಯಾನ್ಮಾರ್ ನ ಬಾರ್ಡರ್ ನಲ್ಲಿ ಚೀನಾದ ಬಾರ್ಡರ್ನಲ್ಲಿ ಹಾಗೂ ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ಕಾಯುವಂಥ ಸೆಕ್ಯುರಿಟಿ ಫೋರ್ಸ್ಗಳು ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಆರ್ಟಿಕಲ್ ಎಂಪ್ಲಾಯರ್ ಫ್ರೀ ಟು ರಿಜೆಕ್ಟ್ ಓವರ್ ಕ್ವಾಲಿಫೈಡ್ ಆಸ್ಪಿರೆಂಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದು ಇದೊಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಅಂತಾನೆ ಹೇಳ್ಬೋದು ಒಂದು ಪಿ ಒನ್ ಪೋಸ್ಟ್ ಗೆ ಟ್ವೆಲ್ತ್ ಪಾಸ್ ಆಗಿರುವಂಥವರು ಎಲಿಜಿಬಲ್ ಅಂತ ಹೇಳಿ ಟ್ವೆಲ್ತ್ ಪಾಸ್ ಆಗಿರೋರು ಮಾತ್ರವೇ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಒಬ್ರು ಗ್ರಾಜ್ಯುಯೇಟ್ ಅವರು ಕೇವಲ ಟ್ವೆಲ್ತ್ ಪಾಸ್ ಆಗಿದ್ದಾರೆ ಅಂತ ಹೇಳಿ ಈ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಿರುವಂಥದ್ದು ಮತ್ತು ಅವರು ಅದಕ್ಕೆ ಕ್ವಾಲಿಫೈ ಕೂಡ ಆಗಿರುವಂಥದ್ದು ನಂತರದಲ್ಲಿ ಅವರು ಇದಕ್ಕೆ ಕ್ವಾಲಿಫೈ ಅಲ್ಲ ಅಂತ ಹೇಳಿ ಅವರನ್ನ ಆ ಕಾರಣದಿಂದಾಗಿ ಯಾಕೆಂದ್ರೆ ಅವರು ಓವರ್ ಕ್ವಾಲಿಫೈಡ್ ಆಗಿದ್ದಾರೆ ಈ ಒಂದು ಪಿವನ್ ಆಗಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಅವರಿಗೆ ಆ ಕೆಲಸವನ್ನ ನೀಡಲಾಗಿಲ್ಲ ಈ ವಿಚಾರವಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮಾಡಿರ್ತಕ್ಕಂಥ ಒಂದು ನಿರ್ಧಾರ ಸರಿಯಲ್ಲ ಅಂತ ಹೇಳಿ ಒರಿಸಾದ ಹೈಕೋರ್ಟ್ ಒಂದು ಡಿಸಿಷನ್ ಅನ್ನ ನೀಡಿತ್ತು ನವೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಡಿಸಿಷನ್ ಅನ್ನ ಈಗ ಸೆಟ್ ಅಸೈಡ್ ಮಾಡಿ ಅಂದ್ರೆ ಈ ಡಿಸಿಷನ್ ಸರಿಯಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳೋದ್ರ ಮುಖಾಂತರವಾಗಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಇನ್ಯಾವುದೇ ಸಂಸ್ಥೆಗಳಾಗಿರ್ಬೋದು ಎಂಪ್ಲಾಯರ್ಗೆ ತನ್ನದೇ ಆದಂತಹ ಡಿಸ್ಕ್ರಿಷನರಿ ಪವರ್ಸ್ಗಳು ಇರುತ್ತೆ ಜೊತೆಗೆ ಈ ಒಂದು ಕ್ವಾಲಿಫಿಕೇಶನ್ ಸ್ಪೆಸಿಫಿಕ್ ಆಗಿ ಟ್ವೆಲ್ತ್ ಪಾಸ್ ಅವರೇ ಬೇಕು ಅಂತ ಹೇಳಿ ಕೇಳಿರೋದ್ರಿಂದಾಗಿ ಈಗ ಡಿಗ್ರಿಯನ್ನು ಕ್ಲಿಯರ್ ಮಾಡ್ಕೊಂಡಿದ್ದವನು ಅದು ಕೂಡ ಆತ ತಾನು ಟ್ವೆಲ್ತ್ ಪಾಸ್ ಮಾತ್ರವೇ ಅಂತ ತಿಳಿಸುವಂತೆ ತಪ್ಪು ಮಾಹಿತಿಯನ್ನು ನೀಡುವಂತೆ ಡಿಗ್ರಿಯ ಬಗ್ಗೆ ಯಾವುದೇ ವಿಚಾರವನ್ನು ತಿಳಿಸದೆ ಅಪ್ಲಿಕೇಶನ್ ಅನ್ನು ಹಾಕಿದ್ದಂಥದ್ದು ಸರಿಯಲ್ಲ ಹಾಗಾಗಿ ಈ ವಿಚಾರದಲ್ಲಿ ಎಂಪ್ಲಾಯರ್ನ ನಿಲುವೆ ಒಂದು ಫೈನಲ್ ನಿಲುವಾಗಿರುತ್ತೆ ಅಥವಾ ಆ ಡಿಸ್ಕ್ರಿಷನರಿ ಪವರ್ ಅನ್ನುವಂಥದ್ದು ಎಂಪ್ಲಾಯರ್ ಗೆ ಇರುತ್ತೆ ಅಂತ ಹೇಳಿ ತಿಳಿಸ್ತಾ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಯಾವುದೇ ಒಂದು ಜಾಬ್ಗೆ ಕ್ವಾಲಿಫಿಕೇಶನ್ಸ್ ಅನ್ನ ಎಂಪ್ಲಾಯರ್ ಪ್ರಿಸ್ಕ್ರೈಬ್ ಮಾಡದಂತಹ ಸಂದರ್ಭದಲ್ಲಿ ಅದಕ್ಕಿಂತಲೂ ಕೂಡ ಓವರ್ ಕ್ವಾಲಿಫೈಡ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಆ ಕೆಲಸಕ್ಕೆ ತಗೊಳ್ಬೇಕೋ ಬೇಡವೋ ಅನ್ನುವಂಥ ನಿರ್ಧಾರವನ್ನ ಎಂಪ್ಲಾಯರ್ ಮಾಡುವಂಥ ಡಿಸ್ಕ್ರಿಷನರಿ ಪವರ್ಸ್ ಎಂಪ್ಲಾಯರ್ ಹೊಂದಿರ್ತಾನೆ ಅನ್ನುವಂಥದನ್ನ ಸುಪ್ರೀಂ ಕೋರ್ಟ್ ತಿಳಿಸಿದೆ ಇದು ನಮಗೆ ಈ ವಿಷಯದ ಬಗ್ಗೆ ಒಂದಷ್ಟು ಸ್ಪಷ್ಟತೆ ಇರಬೇಕಾಗುತ್ತೆ ಯಾಕೆಂದ್ರೆ ನಾವೆಲ್ಲರೂ ಕೂಡ ಒಂದು ಎಕ್ಸಾಮ್ಸ್ ಗಳಿಗೆ ಅಪ್ಲೈ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಗಳಾಗಿರೋದ್ರಿಂದ ಅಸ್ಪೀರಿಯನ್ಸ್ ಗಳಾಗಿರೋದ್ರಿಂದ ಇದ್ರ ಬಗ್ಗೆ ನಮಗೊಂದು ಸ್ಪಷ್ಟತೆ ಇರಬೇಕು ಮತ್ತು ಇಂಥ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ನ ನಿಲುವುಗಳೇನು ಅನ್ನುವಂತದ್ದನ್ನ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ಆ ಕಾರಣಕ್ಕಾಗಿ ಈ ಆರ್ಟಿಕಲ್ ಅನ್ನ ಎಕ್ಸ್ಪ್ಲೇನ್ ಮಾಡಿದಂಥದ್ದು ಮುಂದಿನ ಆರ್ಟಿಕಲ್ ರಾಜಸ್ಥಾನ್ ಬ್ಯಾಕ್ಸ್ ಅವಾರ್ಡ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್ ಅನ್ನೋದಾಗಿದೆ ಇದನ್ನ ಜಿಎಸ್ ಪೇಪರ್ ಪೇಪರ್ ತ್ರೀನ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ ನ ಅಡಿಯಲ್ಲಿ ನಾವು ಅದನ್ನ ಓದ್ಕೊಳ್ಬಹುದಾಗುತ್ತೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಡಿಯಲ್ಲಿ ಸೆಕೆಂಡ್ ನ್ಯಾಷನಲ್ ವಾಟರ್ ಅವಾರ್ಡ್ಸ್ ಗಳನ್ನ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ನೀಡಲಾಗಿರ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್ ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜಿವಲೇಷನ್ ಇದು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಡಿಯಲ್ಲಿ ಬರುವಂತಹ ಒಂದು ಡಿಪಾರ್ಟ್ಮೆಂಟ್ ಆಗುತ್ತೆ ಇದು ಈ ಒಂದು ಅವಾರ್ಡ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಒಂದು ಕಾರ್ಯವನ್ನ ಮಾಡುವಂತೆ ಇದು ಎರಡನೇ ವರ್ಷ ಈ ಒಂದು ಅವಾರ್ಡ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ವಾಟರ್ ರಿಸೋರ್ಸ್ ಗಳನ್ನ ಕನ್ಸರ್ವೇಶನ್ ಮಾಡುವಂತದ್ದು ಮ್ಯಾನೇಜ್ಮೆಂಟ್ ಮಾಡುವಂತದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಜನಗಳಲ್ಲಿ ವಾಟರ್ ನ ಇಂಪಾರ್ಟೆನ್ಸ್ ಅವೇರ್ನೆಸ್ ಅನ್ನ ಉಂಟು ಮಾಡುವಂತ ಒಂದು ಉದ್ದೇಶದಿಂದ ಕೂಡ ಈ ಅವಾರ್ಡ್ಸ್ ಗಳನ್ನ ನೀಡಲಾಗುತ್ತೆ ಇಲ್ಲಿ ರಾಜಸ್ಥಾನ ಮೂರನೇ ಅವಾರ್ಡ್ ಮೂರನೇ ಸ್ಥಾನವನ್ನ ಪಡ್ಕೊಂಡಿದೆ ಯಾತಕ್ಕಾಗಿ ಅಂತ ಈ ರಾಜ್ಯದ ವಾಟರ್ ಯೂಸ್ ಎಫಿಷಿಯನ್ಸಿ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಮೈಕ್ರೋ ಇರಿಗೇಷನ್ ವಿತ್ ಸೋಲಾರ್ ಪಂಪ್ಸ್ ಈ ಏರಿಯಾಸ್ ಗಳಲ್ಲಿ ಈ ರಾಜ್ಯದ ಅಚೀವ್ಮೆಂಟ್ ಗಳಿಗಾಗಿ ಜನರಲ್ ಕ್ಯಾಟಗರಿನಲ್ಲಿ ಈ ಈ ರಾಜ್ಯವು ಮೂರನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಜನರಲ್ ಕ್ಯಾಟಗರಿನಲ್ಲಿ ಇನ್ನುಳಿದಂತ ಅಂದ್ರೆ ಮೊದಲ ಹಾಗೂ ಎರಡನೇ ಸ್ಥಾನವನ್ನ ಯಾರು ಪಡ್ಕೊಂಡಿದ್ದಾರೆ ಅನ್ನೋದನ್ನ ಕಮೆಂಟ್ ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಆರ್ಟಿಕಲ್ ನ್ಯೂ ಸ್ಪೀಸೀಸ್ ಆಫ್ ವೈನ್ ಸ್ನೇಕ್ಸ್ ಡಿಸ್ಕವರ್ಡ್ ಅನ್ನೋದಾಗಿದೆ ಇದನ್ನ ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಬಯೋಡೈವರ್ಸಿಟಿ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ ಇವು ಒಂದು ರೀತಿಯ ಮೋಸ್ಟ್ ಕಾಮನ್ ಸ್ನೇಕ್ಸ್ ಆಗುತ್ತೆ ಪೆನಿನ್ಸುಲರ್ ಇಂಡಿಯಾದಲ್ಲಿ ಕಾಣಸಿಗುವಂತವೂ ಆಗುತ್ತೆ ಪೆರಿ ಅರ್ಬನ್ ಏರಿಯಾಸ್ ಗಳಲ್ಲಿ ಕೂಡ ಇವನ್ನ ಕಾಣಬಹುದಾಗುತ್ತೆ ಸೆಂಟರ್ ಫಾರ್ ಎಕೊಲಾಜಿಕಲ್ ಸೈನ್ಸಸ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವರಿಬ್ಬರು ಕೂಡ ಮಾಡಿರ್ತಕ್ಕಂಥ ಎಕ್ಸ್ಟೆನ್ಸಿವ್ ಸ್ಯಾಂಪ್ಲಿಂಗ್ ನಲ್ಲಿ ಹೊಸ ಸ್ಪೀಸಿಸ್ ಗಳನ್ನ ಅದು ಕೂಡ ವೈನ್ ಸ್ನೇಕ್ಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರದೇಶಗಳಲ್ಲಿ ಹೊಸ ರೀತಿಯಾದಂತಹ ಸ್ಪೀಸೀಸ್ ಗಳನ್ನ ಇವರು ಕಂಡುಹಿಡಿದ್ರು ಅಥವಾ ಡಿಸ್ಕವರ್ ಮಾಡಿರ್ತಕ್ಕಂಥದ್ದು ಇವರು ನಾಲ್ಕು ವಿಧವಂತಹ ಡಿಸ್ಟಿಂಕ್ಟ್ ಸ್ಮಾಲ್ ಬಾಡಿಡ್ ಮತ್ತೆ ಶಾರ್ಟ್ ನೋಸ್ಡ್ ಸ್ಪೀಸೀಸ್ ಗಳನ್ನ ನಾರ್ದರ್ನ್ ವೆಸ್ಟರ್ನ್ ಗಾಟ್ಸ್ ಗಳಲ್ಲಿ ಈ ವೈನ್ ಸ್ನೇಕ್ಸ್ ಗಳನ್ನ ಕಂಡಿರ್ತಕ್ಕಂಥದ್ದು ಅಹೆತುಲ್ಲಾ ಬೋರಿಯಾಲಿಸ್ ವರ್ತ್ ವೈನ್ ಸ್ನೇಕ್ ಅನ್ನುವಂಥದ್ದು ಮಾಲಬಾರ್ ವೈನ್ ಸ್ನೇಕ್ ಅನ್ನುವಂಥದ್ದು ಮತ್ತೆ ವಾಲ್ಸ್ ವೈನ್ ಸ್ನೇಕ್ ಅಂತ ಹೇಳಿ ನಾಲ್ಕು ಒಂದು ಸ್ಪೀಸೀಸ್ ಗಳನ್ನ ವೆಸ್ಟರ್ನ್ ಗಾಟ್ಸ್ ರೈನ್ ಫಾರೆಸ್ಟ್ ಒಂದರಲ್ಲೇ ಕಂಡಿಡ್ತಿರ್ತಕ್ಕಂಥದ್ದು ಯಾತಕ್ಕಾಗಿ ಈ ವಿಚಾರವನ್ನು ಡಿಸ್ಕಸ್ ಮಾಡ್ತಿದೀವಿ ಅಂತಂದ್ರೆ ಈ ರೀತಿ ಯಾವುದೇ ಒಂದು ಹೊಸ ಸ್ಪೀಸೀಸ್ ಅನ್ನ ನಾವು ಗುರುತಿಸಿದೇವೆ ಅಥವಾ ವೆ ಅಂದಾಗ ಆ ಸ್ಪೀಸೀಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೇರವಾಗಿ ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥದ್ದು ಈಗ ಇದನ್ನ ಕೇಳಲಿಲ್ಲ ಅಂದ್ರೂ ಕೂಡ ವೈನ್ ಸ್ನೇಕ್ಸ್ ಗಳನ್ನ ಹೆಚ್ಚಿನದಾಗಿ ಭಾರತದಲ್ಲಿ ಯಾವ ಪ್ರದೇಶದಲ್ಲಿ ಕಾಣ್ತವೆ ಅಂದಾಗ ಮೋಸ್ಟ್ ಕಾಮನ್ ಇನ್ ಪೆನಿಸುಲರ್ ಇಂಡಿಯಾ ನಮಗೆ ತಿಳಿದಿರಬೇಕಾಗುತ್ತೆ ಅಥವಾ ಇತ್ತೀಚೆಗೆ ನಾಲ್ಕು ಹೊಸ ತಳಿಗಳನ್ನ ಅಥವಾ ನಾಲ್ಕು ಹೊಸ ಸ್ಪೀಸೀಸ್ ಗಳನ್ನ ಕಂಡು ಹಿಡಿದಿದ್ದಾರೆ ಅದು ಯಾ ಕೆಳಗಿನ ಯಾವ ಒಂದು ಸ್ಪೀಸೀಸ್ ಗೆ ಸಂಬಂಧಪಟ್ಟಂತೆ ಅಂದಾಗ ವೈನ್ ಸ್ನೇಕ್ಸ್ಗೆ ಗೆ ಸಂಬಂಧಪಟ್ಟಂತ ಸ್ಪೀಸೀಸ್ಗಳು ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರ್ಬೇಕಾಗುತ್ತೆ ಈ ವಿಚಾರವಾಗಿ ಇವ ಮತ್ತೆ ಅಂದಾಗ ಪೆನಿನ್ಸುಲರ್ ಇಂಡಿಯಾ ನಾಲ್ಕು ಡಿಸ್ಟಿಂಕ್ಟ್ ಸ್ಮಾಲ್ ಬಾಡಿಡ್ ಮತ್ತು ಶಾರ್ಟ್ ನೋಸ್ ಸ್ಪೀಸಿಸ್ ವೈನ್ ಸ್ನೇಕ್ಸ್ ಗಳ ಸ್ಪೀಸೀಸ್ ಗಳನ್ನ ಈಗ ಕಂಡಿಡ್ದಿರ್ತಕ್ಕಂಥದ್ದು ಇವು ಮತ್ತೆ ಯಾರು ಕಂಡಿಡಿದ್ರು ಅಂದಾಗ ಸೆಂಟರ್ ಫಾರ್ ಎಕೊಲಾಜಿಕಲ್ ಸೈನ್ಸಸ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವರಿಬ್ಬರು ಕೂಡ ಒಂದು ಎಕ್ಸ್ಟೆನ್ಸಿವ್ ಸ್ಯಾಂಪ್ಲಿಂಗ್ ನ ಮುಖಾಂತರವಾಗಿ ಈ ನಾಲ್ಕು ಹೊಸ ರೀತಿಯ ಒಂದು ಸ್ಪೀಸಿಸ್ ವೈನ್ ಸ್ನೇಕ್ ಸ್ಪೀಸಿಸ್ ಕಂಡು ಹಿಡಿದಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ ಮುಂದಿನ ಆರ್ಟಿಕಲ್ ಎಕ್ಸ್ಪಾನ್ಷನಿಸಂ ಪಾಲಿಸಿ ಆಫ್ ಎ ಫ್ಯೂ ನೇಷನ್ಸ್ ನೀಡ್ಸ್ ಮೆಚ್ಯೂರ್ ರೆಸ್ಪಾನ್ಸ್ ಅನ್ನೋದಾಗಿದೆ ಅರವತ್ತನೇ ಸಿಕ್ಸ್ಟಿತ್ ಕೋರ್ಸ್ ಆಫ್ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಏನಿದೆ ಇದರ ಒಂದು ವ್ಯಾಲಿಡಿಟರಿ ಸೆಷನನ್ನು ಅಡ್ರೆಸ್ ಮಾಡುವಂಥ ವರ್ಚುಲಿ ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಗಳ ಎಕ್ಸ್ಪಾನ್ಷನಿಸಂ ಪಾಲಿಸಿ ಅನ್ನುವಂಥದ್ದು ಒಂದಷ್ಟು ಮೆಚುರ್ಡ್ ರೆಸ್ಪಾನ್ಸಸ್ ಅನ್ನ ತೋರಿಸಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಡಿಸಿಷನ್ ಮೇಕರ್ಸ್ ಗಳು ನ್ಯಾಷನಲ್ ಇಂಟ್ರೆಸ್ಟ್ ನಿಂದ ಗೈಡ್ ಆಗಬೇಕಾಗುತ್ತೆ ಇಂಟರ್ ನ್ಯಾಷನಲ್ ಆಬ್ಜೆಕ್ಟಿವ್ಸ್ ಗಳನ್ನ ಕೂಡ ಅವರು ತಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಆ ಎರಡೂ ಕೂಡ ಅಡಾಪ್ಟಿವ್ ಮತ್ತು ಮಲ್ಟಿ ಪ್ರಾಂಗ್ಡ್ ಆಗಿರ್ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಪಾಲಿಸಿ ಆಫ್ ಎಕ್ಸ್ಪಾನ್ಷನಿಸಮ್ ಅನ್ನುವಂಥದ್ದು ಫ್ಯೂ ನೇಷನ್ಸ್ ಗಳಿಂದ ಫಾಲೋ ಆಗ್ತಾ ಇದೆ ಇದು ಸ್ಟ್ರಾಟಜಿಕ್ ಮತ್ತು ಮೆಚೋರ್ಡ್ ರೆಸ್ಪಾನ್ಸ್ ಅನ್ನ ಗ್ಲೋಬಲಿ ಡಿಮ್ಯಾಂಡ್ ಮಾಡುತ್ತೆ ಅಂದ್ರೆ ಮೆಚೋರ್ಡ್ ರೆಸ್ಪಾನ್ಸಸ್ ಅನ್ನ ನೀಡುವಂತೆ ಈ ರೀತಿಯ ಪಾಲಿಸಿ ಆಫ್ ಸ್ಪಾನ್ಸಲಿಸ್ ಅನ್ನುವಂಥದ್ದು ಇರ್ಬೇಕಾಗತ್ತೆ ಅಂತ ಹೇಳಿ ಇವರು ತಿಳಿಸ್ತಾ ಇರ್ತಕ್ಕಂಥದ್ದು ಈ ನ್ಯಾಷನಲ್ ಡಿಫೆನ್ಸ್ ಕಾಲೇಜು ತನ್ನ ಒಂದು ಕೋರ್ಸ್ ಗಳನ್ನ ಪಾರ್ಟಿಸಿಪೆಂಟ್ಸ್ ಗಳಿಗೆ ಯಾವ ರೀತಿಯಾಗಿ ತಲುಪಿಸ್ತಾ ಇದೆ ಅಂತ ಮಲ್ಟಿ ಡೈಮೆನ್ಷನಲ್ ಜಿಯೋ ಸ್ಟ್ರಾಟಜಿಕ್ ಮತ್ತು ಜಿಯೋ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅನ್ನ ಫ್ಯೂಚರ್ಗಾಗಿ ಯಾವ ರೀತಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅನ್ನುವಂತ ಟೂಲ್ಸ್ ಗಳನ್ನ ನಮಗೆ ಈ ಪಾರ್ಟಿಸಿಪೆಂಟ್ಸ್ ಗಳಿಗೆ ಈ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಅನ್ನುವಂಥದ್ದು ತಲುಪಿಸ್ತಾ ಇರ್ತಕ್ಕಂಥದ್ದು ಮುಖ್ಯವಾದಂತಹ ಒಂದು ಕಾರ್ಯ ಏನ್ ಮಾಡ್ತಾ ಇದೆ ಎನ್ ಅಂದಾಗ ಮೋಸ್ಟ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಏನು ಅಂತ ಅಂದ್ರೆ ಸಿವಿಲ್ ಸರ್ವಿಸಸ್ನ ಸ್ಟ್ರಾಟಜಿಕ್ ಡಿಫೆನ್ಸ್ ಥಿಂಕಿಂಗ್ಗೆ ಅಲೈನ್ ಮಾಡುವಂತ ಒಂದು ಮುಖ್ಯ ಕಾರ್ಯವನ್ನು ಈ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಮಾಡ್ತಾ ಇದೆ ಸೀನಿಯರ್ ಆಫೀಸರ್ಸ್ ಗಳು ಸಿವಿಲ್ ಸರ್ವಿಸಸ್ ಗಳಿಂದ ಈ ಒಂದು ಕಾಲೇಜಿಗೆ ಜಾಯಿನ್ ಆಗೋದ್ರ ಮುಖಾಂತರವಾಗಿ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಸೆಕ್ಯೂರಿಟಿ ಗಳ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಹೆಚ್ಚುಗೊಳಿಸಿಕೊಳ್ತಾ ಇದ್ದಾರೆ ಟೆರರಿಸಂ ಅನ್ನುವಂಥದ್ದು ಒಂದು ಮೋಸ್ಟ್ ವೈಲೆಂಟ್ ಕರ್ಸ್ ಆನ್ ಹ್ಯುಮ್ಯಾನಿಟಿ ಒಂದು ಇರುವಂತಹ ಒಂದು ಶಾಪದ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇದೆ ಇದರ ವಿರುದ್ಧವಾಗಿ ಕೂಡ ನಾವೆಲ್ಲರೂ ದನಿ ಎತ್ತಬೇಕಾಗುತ್ತೆ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪ್ರೆಸಿಡೆಂಟ್ ಕೋವಿಂದ್ ಅವರು ಈ ಒಂದು ಸಂದರ್ಭದಲ್ಲಿ ಹೈಲೈಟ್ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಸಿವಿಲ್ ಸರ್ವಿಸ್ ಗಳಿಗೆ ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಇಂಟರ್ನ್ಯಾಷನಲ್ ಸೆಕ್ಯೂರಿಟಿಯ ಬಗ್ಗೆ ಇರುವಂತಹ ಅಂಡರ್ಸ್ಟಾಂಡಿಂಗ್ ಅನ್ನು ಹೆಚ್ಚುಗೊಳಿಸಲಿಕ್ಕೆ ಈ ಎನ್ ಡಿ ಸಿ ಕಾರ್ಯ ಮಾಡುತ್ತೆ ಅನ್ನುವಂಥದ್ದು ಮತ್ತು ಜಿಯೋ ಸ್ಟ್ರಾಟಜಿಕ್ ಮತ್ತು ಜಿಯೋ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಫ್ಯೂಚರ್ ಗೆ ಒಳ್ಳೆ ರೀತಿಯಲ್ಲಿ ಆಗುವಂತೆ ಒಂದು ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಈ ಕಾಲೇಜ್ನಿಂದಾಗಿ ಪಾರ್ಟಿಸಿಪೆಂಟ್ಸ್ ಗಳು ಪಡಿತಾರೆ ಅನ್ನುವಂಥದ್ದು ಇತ್ತೀಚಿಗಷ್ಟೇ ಈ ಕಾಲೇಜು ಅರವತ್ತನೇ ಕೋರ್ಸಿನ ವ್ಯಾಲಿಡಿಟರಿ ಸೆಷನ್ ಕಂಡಕ್ಟ್ ಮಾಡಿದೆ ಅದರಲ್ಲಿ ವರ್ಚುಯಲಿ ಇವರು ಸ್ಪೀಚ್ ಅನ್ನು ಅಡ್ರೆಸ್ ಮಾಡಿದ್ದಾರೆ ಈ ಅಂಶಗಳು ನಮಗೆ ನೆನಪಿರ್ಬೇಕಾಗುತ್ತೆ ಇನ್ನು ಎಕ್ಸ್ಪಾನ್ಷನಿಸಂ ಪಾಲಿಸಿಯನ್ನು ಫಾಲೋ ಮಾಡ್ತಿರ್ತಕ್ಕಂಥ ರಾಷ್ಟ್ರಗಳು ಒಂದು ಮೆಚೂರ್ ರೆಸ್ಪಾನ್ಸ್ ಗ್ಲೋಬಲಿ ಅವರು ತೋರಿಸಬೇಕಾಗುತ್ತೆ ಸ್ಟ್ರಾಟಜಿಕ್ ಮತ್ತು ಮೆಚೂರ್ಡ್ ರೆಸ್ಪಾನ್ಸ್ ಗ್ಲೋಬಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಮತ್ತು ಜಿಎಸ್ ಪೇಪರ್ ಟು ಅದರಲ್ಲೂ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಡಿಯಲ್ಲಿ ಬಹುಮುಖ್ಯವಾಗುವಂಥ ಮತ್ತೊಂದು ಆರ್ಟಿಕಲ್ ಅಂತ ಅಂದ್ರೆ ಆಂಗ್ಸಾನ್ ಸಾಕಿ ಅವರ ಪಾರ್ಟಿಯು ಆಬ್ಸೊಲ್ಯೂಟ್ ಮೆಜಾರಿಟಿಯನ್ನು ಮಯನ್ಮಾರ್ ನ ಪಡೆದಿರ್ತಕ್ಕಂಥದ್ದು ಅವರ ಪಾರ್ಟಿ ಯಾವುದು ಅಂತ ಅಂದ್ರೆ ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ ಎನ್ ಎಲ್ ಡಿ ಅಂತ ಹೇಳಿ ಆಂಗ್ ಆಂಗ್ಸಾನ್ ಸೂಕಿ ಅವರ ಪಾರ್ಟಿಯು ಮ್ಯಾನ್ಮಾರ್ ದೇಶದಲ್ಲಿ ಒಂದು ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ಪಡೆಯೋದ್ರ ಮುಖಾಂತರವಾಗಿ ರೂಲಿಂಗ್ ಪಾರ್ಟಿಯಾಗಿ ಆಯ್ಕೆಯಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು ಯಾಕೆಂದ್ರೆ ನಮ್ಮ ನೈಬರಿಂಗ್ ಕಂಟ್ರೀಸ್ಗಳಲ್ಲಿ ಯಾವ ಪಾರ್ಟೀಸ್ಗಳು ರೂಲಿಂಗ್ ನಲ್ಲಿ ಅನ್ನುವಂಥದ್ದು ಭಾರತದೊಟ್ಟಿಗೆ ಆ ರಾಷ್ಟ್ರಗಳು ಯಾವ ರೀತಿಯ ಸಂಬಂಧವನ್ನು ಹೊಂದುತ್ತೆ ಭಾರತದೊಟ್ಟಿಗೆ ಆ ರಾಷ್ಟ್ರಗಳ ಟ್ರೇಡ್ ಆಗಿರ್ಬೋದು ಸ್ಟ್ರಾಟೆಜಿಕ್ ಇಂಪಾರ್ಟೆನ್ಸ್ ಆಗಿರ್ಬೋದು ಅಥವಾ ಗಡಿ ವಿವಾದಗಳಾಗಿರ್ಬೋದು ಇವೆಲ್ಲವೂ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಯಾವ ಒಂದು ಸರ್ಕಾರ ಇದೆ ಇಂಪಾರ್ಟೆನ್ಸ್ ಹೊಂದಿರುತ್ತೆ ಇತ್ತೀಚೆಗಷ್ಟೇ ಮಯನ್ಮಾರ್ ನಲ್ಲಿ ಯಾವ ಒಂದು ಸರ್ಕಾರವನ್ನು ಕ್ರಿಯೇಟ್ ಮಾಡಿದ್ದೇಟ್ ನಾವು ಕಾಣಬಹುದು ಮಯನ್ಮಾರ್ ನ ಈಗಿನ ನಾಯಕರು ಯಾರು ಅನ್ನುವಂಥ ಪ್ರಶ್ನೆಗಳನ್ನ ನೇರವಾಗಿ ಕೆಪಿಎಸ್ಸಿಯ ಯಾವುದೇ ಪರೀಕ್ಷೆಗಳಲ್ಲಿ ನಾವು ನೋಡಬಹುದು ಹಾಗಾಗಿ ಈ ಅಂಶ ನಮಗೆ ತಿಳಿದಿರಬೇಕಾಗುತ್ತೆ ಯು ಪಿ ಎಸ್ ಸಿ ಎರಡೂ ದೃಷ್ಟಿಯ ಮೇನ್ಸ್ ನ ದೃಷ್ಟಿಯಲ್ಲಿ ಕೂಡ ಮಯನ್ಮಾರ್ ಮತ್ತು ಭಾರತದ ಸಂಬಂಧಗಳು ಹೇಗಿವೆ ಅಥವಾ ಹೇಗಿರಬಹುದು ಮುಂದೆ ಅಂತ ಕೇಳಿದಾಗ ಈಗ ರುವಂತ ಸರ್ಕಾರ ಯಾವುದು ಅನ್ನೋದ್ರ ಮೇಲೆ ಈ ಒಂದು ಅಂಶಗಳು ಬದಲಾಗ್ತಾ ಹೋಗುತ್ತೆ ಹಾಗಾಗಿ ಸ್ಪಷ್ಟತೆ ಇರಬೇಕಾಗುತ್ತೆ ಯಾವ ಪಕ್ಷ ಇದೆ ಅನ್ನುವಂಥದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಮತ್ತು ಭಾರತಕ್ಕೆ ಇದು ಯಾವ ರೀತಿಯಾಗಿ ಒಲುವನ್ನ ಉಂಟು ಮಾಡುತ್ತೆ ಅಥವಾ ಯಾವ ರೀತಿಯ ಒಂದು ಸಂಬಂಧಗಳನ್ನ ಭಾರತದೊಟ್ಟಿಗೆ ಹೊಂದುತ್ತೆ ಅನ್ನುವಂಥದ್ರ ಬಗ್ಗೆ ಐಡಿಯಾ ಇರಬೇಕಾಗುತ್ತೆ ಎಡಿಟೋರಿಯಲ್ಸ್ ನೋಡೋದಾದರೆ ನೋಡೋದಾದ್ರೆ ಪರ್ವೆ ಆಫ್ ಪ್ರಾಮಿಸ್ ಅನ್ನುವಂಥ ಒಂದು ಎಡಿಟೋರಿಯಲ್ ನೋಡೋಣ ಇದನ್ನು ಜಿ ಎಸ್ ಪೇಪರ್ ತ್ರೀ ನಡಿಯಲ್ಲಿ ಎಕಾನಮಿ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ ನಿನ್ನೆಯಷ್ಟೇ ನಾವು ನೋಡಿದ್ವಿ ಈ ಕಾ ಕೋವಿಡ್ ಲಾಕ್ಡೌನ್ನಿಂದಾಗಿ ನಿಂದಾಗಿ ನಮ್ಮ ಭಾರತದ ಆರ್ಥಿಕತೆಗೆ ಸಾಕಷ್ಟು ಕನ್ಸ್ಯೂಮರ್ ಡಿಮ್ಯಾಂಡ್ ಅನ್ನುವಂಥದ್ದು ಕಡಿಮೆ ಆಗಿರುವಂಥದ್ದು ಆರ್ಥಿಕತೆಯ ಎಲ್ಲೆಡೆಯಲ್ಲೂ ಕೂಡ ನೆಗೆಟಿವ್ ರೆಸ್ಪಾನ್ಸಸ್ ಅನ್ನ ನಾವು ಏನ್ ನೋಡ್ತಾ ಇದ್ವಿ ಇವೆಲ್ಲದನ್ನ ಬೂಸ್ಟ್ ಅಪ್ ಮಾಡೋದಕ್ಕೆ ಅಂತ ಹೇಳಿ ಒಂದು ದೊಡ್ಡದಾದಂಥ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ತನ್ನ ಜಿ ಡಿ ಪೇಡಾ ಹದಿನೈದರಷ್ಟನ್ನು ಇನ್ವೆಸ್ಟ್ ಮಾಡುವಂಥ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ನಮ್ಮ ಕೇಂದ್ರ ಸರ್ಕಾರದವರು ಘೋಷಣೆಯನ್ನ ಮಾಡಿದಂಥದ್ದು ಅದರ ತ್ರ ಭಾಗವಾಗಿ ಮೂರನೇ ಒಂದು ಭಾಗವಾಗಿ ನಿನ್ನೆ ಅಷ್ಟೇ ಸ್ಟಿಮ್ಲಸ್ ಪ್ಯಾಕೇಜಸ್ ಮೊನ್ನೆ ಅಷ್ಟೇ ಘೋಷಣೆ ಮಾಡಿದ್ರು ಈ ಪ್ಯಾಕೇಜಸ್ ನಲ್ಲಿ ಇರುವಂತಹ ಮುಖ್ಯವಾದ ಅಂಶ ಅಂತ ಅಂದ್ರೆ ಜಾಬ್ ಕ್ರೈಸಿಸ್ ಅನ್ನ ಅಡ್ರೆಸ್ ಮಾಡಲಿಕ್ಕೆ ರೂರಲ್ ಬೋತ್ ರೂರಲ್ ಮತ್ತು ಅರ್ಬನ್ ಏರಿಯಾದಲ್ಲಿ ಆಗಿರುವಂತಹ ಜಾಬ್ ಕ್ರೈಸಿಸ್ ಅನ್ನು ಅಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ ಕ್ರೋರ್ಸ್ ನಷ್ಟು ಹಣವನ್ನ ಮೀಸಲಿಟ್ಟರ್ತಕ್ಕಂಥದ್ದು ಈ ಒಂದು ಹಣ ಇಷ್ಟರ ಮಟ್ಟಿಗೆ ಜಾಬ್ ಕ್ರೈಸಿಸ್ ಅನ್ನು ಅಡ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವೆಲ್ಕಮಿಂಗ್ ಸ್ಟೆಪ್ ಅನ್ನುವಂತೆ ಈ ಎಡಿಟೋರಿಯಲ್ ಅನ್ನ ಇವರು ತಿಳಿಸಿರ್ತಕ್ಕಂಥದ್ದು ಇತ್ತೀಚಿನ ಒಂದು ಕೆಲವೊಂದಿಷ್ಟು ಇಂಡಿಕೇಟರ್ಸ್ ಗಳನ್ನ ನೋಡಿದಾಗ ಇತ್ತೀಚೆಗೆ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಒಂದು ಜಿಎಸ್ಟಿ ಕಲೆಕ್ಷನ್ ಹೆಚ್ಚಾಗಿರತಕ್ಕಂಥದ್ದಾಗಿರ್ಬೋದು ಅಥವಾ ಇತ್ತೀಚೆಗೆ ಮಾರುಕಟ್ಟೆಯೂ ಕೂಡ ಸುಧಾರಣೆಯನ್ನು ಕಾಣ್ತಾ ಇರತಕ್ಕಂಥದ್ದಾಗಿರ್ಬಹುದು ಈ ರೀತಿಯ ಕೆಲವು ಅಂಶಗಳನ್ನು ಕಂಡರೂ ಕೂಡ ಇತ್ತೀಚೆಗೆ ಇನ್ನೂ ಇನ್ಫ್ಲೇಷನ್ ಕೂಡ ಹೆಚ್ಚಾಗಿರುವಂತದ್ದು ಈ ರೀತಿ ಎಕಾನಮಿಯ ಮೇಲೆ ಸುಧಾರಣೆ ಕಡೆ ಕೂಡ ಗಮನವನ್ನು ಹರಿಸಬೇಕಾಗಿರ್ತಕ್ಕಂಥ ಸಾಕಷ್ಟು ಅಂಶಗಳಿದೆ ಹಾಗಾಗಿ ಫ್ರೆಶ್ ಸ್ಟಿಮ್ಯುಲಸ್ ಅನ್ನ ನೀಡುವಂತಹ ಸಂದರ್ಭದಲ್ಲಿ ಎಲ್ಟಿಸಿ ಕ್ಯಾಶ್ ವೋಚರ್ ಸ್ಕೀಮ್ ಅನ್ನ ಏನು ನೀಡಿದ್ರು ಇದು ಕೂಡ ಸ್ಪೆಂಡಿಂಗ್ ಅನ್ನು ರಿವೈವ್ ಮಾಡಲಿಕ್ಕೆ ಅಂತ ತರುವಂತಹ ಒಂದು ನಡೆಯಾಗಿತ್ತು ಇಲ್ಲಿ ನಮಗೆ ಏನು ತೋರಿಸುತ್ತೆ ಗೌರ್ಮೆಂಟ್ ಸ್ಪೆಂಡಿಂಗ್ ಅನ್ನು ಹೆಚ್ಚು ಮಾಡಲಿಕ್ಕೆ ಕಸ್ಟಮರ್ಸ್ ಕಡೆಯಿಂದ ಡಿಮ್ಯಾಂಡ್ ಅನ್ನು ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ಮೆಸೇಜ್ ಗಳನ್ನ ತಗೊಳ್ತಾ ಇದೆ ಅನ್ನುವಂಥದ್ದನ್ನ ನಮಗೆ ತೋರಿಸ್ತಾ ಇತ್ತು ಅದರ ಜೊತೆಗೆ ಇತ್ತೀಚಿನ ಈ ಒಂದು ಪ್ಯಾಕೇಜ್ ನಲ್ಲಿ ಜಾಬ್ ಕ್ರೈಸಿಸ್ ಅನ್ನು ಅಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಅದರಲ್ಲೂ ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ಸೆಕ್ಟರ್ ಇಟ್ ಈಸ್ ದಿ ಲಾರ್ಜೆಸ್ಟ್ ಜಾಬ್ ಕ್ರಿಯೇಷನ್ ಸೆಕ್ಟರ್ ರೀತಿಯಲ್ಲಿ ಕಾರ್ಯ ಮಾಡುತ್ತೆ ಭಾರತದಲ್ಲಿ ಈ ನ ತೊಂದರೆಗಳನ್ನು ಕೂಡ ಅಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಅದರಲ್ಲಿ ಮತ್ತೆ ಫಾರ್ಮಲ್ ಸೆಕ್ಟರ್ ನಲ್ಲಿ ಜಾಬ್ ಲಾಸಸ್ ಆಗಿರೋದನ್ನ ಕೂಡ ನಾವು ಅಕ್ನಾಲೇಜ್ ಮಾಡುವಂತ ರೀತಿಯಲ್ಲಿ ಮತ್ತೆ ರೂರಲ್ ಡಿಸ್ಟ್ರೆಸ್ ಅನ್ನು ಅಡ್ರೆಸ್ ಮಾಡುವಂತಹ ರೀತಿಯಲ್ಲಿ ಈ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ತಂದಿರತಕ್ಕಂಥದ್ದು ಇದೊಂದು ವೆಲ್ಕಮಿಂಗ್ ಸ್ಟೆಪ್ ಅಂತ ಹೇಳಿ ಇವರು ತಿಳಿಸ್ತಾ ಇದ್ದಾರೆ ಅರ್ಬನ್ ಹೌಸಿಂಗ್ ಪ್ರಾಜೆಕ್ಟ್ಸ್ ಗಳಿಗೆ ಕೂಡ ಒಂದು ಪುಷ್ ಅನ್ನು ನೀಡುವಂತದನ್ನು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಟ್ಯಾಕ್ಸ್ ಶಾಪ್ಸ್ ಗಳನ್ನು ಪ್ರೈಮರಿ ಸೇಲ್ಸ್ ಗಳನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಅಂತ ಹೇಳಿ ಅನ್ಸೋಲ್ಡ್ ಯೂನಿಟ್ಸ್ ಅಪ್ ಟು ಟು ಕ್ರೋರ್ವರೆಗೂ ಅನ್ಸೋಲ್ಡ್ ಯೂನಿಟ್ಸ್ ಏನಿದೆ ಅಂದ್ರೆ ಅರ್ಬನ್ ಏರಿಯಾಸ್ ಗಳಲ್ಲಿ ಅರ್ಬನ್ ಬಿಲ್ಡಿಂಗ್ಸ್ ಗಳನ್ನು ಹೌಸಿಂಗ್ ಪ್ರಾಜೆಕ್ಟ್ ಏನೀಗಾಗಲೇ ಬಿಲ್ಡ್ ಮಾಡಲಾಗಿತ್ತು ಅವುಗಳ ಸೇಲ್ ಅನ್ನುವಂಥದ್ದು ಸಾಕಷ್ಟು ನಿಂತು ಹೋಗಿತ್ತು ಆದರೆ ಅಪ್ ಟು ಟೂ ಕ್ರೋರ್ವರೆಗೂ ವರೆಗೂ ಕೂಡ ಆ ಬಿಲ್ಡಿಂಗ್ಸ್ ಆ ಹೌಸಿಂಗ್ ಪ್ರಾಜೆಕ್ಟ್ಸ್ ಗಳ ಅಡಿಯಲ್ಲಿರುವಂತಹ ಹೌಸಸ್ ಗಳನ್ನು ಯಾರೇ ಪರ್ಚೇಸ್ ಮಾಡಿದ್ರು ಕೂಡ ಅವರಿಗೆ ಟ್ಯಾಕ್ಸ್ ಶಾಪ್ಸ್ ನೀಡ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಾಗಿ ಪ್ರೈಮರಿ ಸೇಲ್ಸ್ ಆಗುವಂತೆ ಪ್ರೈಮರಿ ಸೇಲ್ಸ್ಗೆ ಹೆಲ್ಪ್ ಆಗುವಂತ ಒಂದು ನಡೆ ಆಗಿರುವಂಥದ್ದು ಮತ್ತೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನು ಫ್ರೀ ಅಪ್ ಮಾಡ್ತಾ ಇರತಕ್ಕಂಥದ್ದು ಪಬ್ಲಿಕ್ ಕಾಂಟ್ರಾಕ್ಟ್ಸ್ ಗಳಿಗೆ ಬಿಡ್ ಅನ್ನು ಮಾಡಲಿಕ್ಕೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಗಳನ್ನ ಫ್ರೀ ಅಪ್ ಮಾಡ್ತಾ ಇರತಕ್ಕಂಥದ್ದು ಈ ಎಲ್ಲ ಅಂಶಗಳು ಒಂದು ಎಕಾನಮಿಯನ್ನು ಚೇತರಿಕೆಯತ್ತ ಕೊಂಡೊಯ್ಯದಕ್ಕೆ ಸರ್ಕಾರ ತಗೊಂಡಿರ್ತಕ್ಕಂಥ ಒಳ್ಳೆ ಗಳು ಅಂತ ಹೇಳಿ ತಿಳಿಸ್ತಾ ಇರತಕ್ಕಂಥದ್ದು ಮತ್ತು ಮಲ್ಟಿಪ್ಲಯರ್ ಎಫೆಕ್ಟ್ಸ್ ಗಳನ್ನ ಹೊಂದಿರತಕ್ಕಂಥ ಸೆಕ್ಟರ್ಸ್ ಗಳಿಗೆ ಕೂಡ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನ ಸರ್ಕಾರ ಈಗ ನೀಡ್ತಾ ಇದೆ ಅಂತ ಕೂಡ ಇವರು ತಿಳಿಸ್ತಾ ಇದ್ದಾರೆ ಫಾರ್ಮಲ್ ಇನ್ಫಾರ್ಮಲ್ ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಇದು ಡಿಮ್ಯಾಂಡ್ ಕೂಡ ಸೀಲ್ಗಿರ್ಬಹುದು ಸಿಮೆಂಟ್ಗಾಗಿರ್ಬೋದು ಅದರ್ ಮೆಟೀರಿಯಲ್ಸ್ ಆಗಿರ್ಬೋದು ಈ ಎಲ್ಲವುಗಳಿಗೂ ಕೂಡ ಡಿಮ್ಯಾಂಡ್ ಅನ್ನು ಒಂದು ಮುಖ್ಯವಾದಂಥ ಒಂದು ನಡೆ ಆಗಿದೆ ಈಗಿನ ಸರ್ಕಾರದ ಈ ನಿರ್ಧಾರಗಳು ಅಂತ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು ಲಾಕ್ಡೌನ್ ನಂತರದಲ್ಲಿ ಅನ್ಲಾಕಿಂಗ್ ಈಗ ಆಗಿದ್ರೂ ಕೂಡ ಹಾಸ್ಪಿಟಾಲಿಟಿ ಮತ್ತೆ ಟೂರಿಸಂ ಸೆಕ್ಟರ್ ಅನ್ನುವಂಥದ್ದು ಈಗಲೂ ಕೂಡ ಒಂದಷ್ಟು ಹೊಡೆತವನ್ನ ಅನುಭವಿಸ್ತಾನೆ ಇದೆ ಈ ಸಂದರ್ಭದಲ್ಲಿ ಮೀಡಿಯಂ ಸೈಜ್ಡ್ ಫಾರ್ಮ್ಸ್ ಎನ್ಕರೇಜ್ ಮಾಡುವಂತದ್ದು ಮತ್ತು ಇಪ್ಪತ್ತಾರು ಸ್ಟ್ರೆಸ್ಡ್ ಸೆಕ್ಟರ್ಸ್ ಗಳಲ್ಲಿ ಅದರಲ್ಲೂ ಕೂಡ ಹೆಲ್ತ್ ಕೇರ್ ನಲ್ಲಿ ಯಾವೆಲ್ಲ ಹೊಸದಾಗಿ ಬಂದಿದ್ದಂಥ ಸ್ಟ್ರೆಸ್ಡ್ ಸೆಕ್ಟರ್ಸ್ ಗಳು ಏನಿರುತ್ತೆ ಹೆಲ್ತ್ ಕೇರ್ ನಡಿಯಲ್ಲಿರುವಂತಕ್ಕಂತೂ ಕೂಡ ಎಮರ್ಜೆನ್ಸಿ ಕ್ರೆಡಿಟ್ ಸ್ಕೀಮ್ನ ಅಡಿಯಲ್ಲಿ ರಿಸ್ಟ್ರಿಕ್ಟೆಡ್ ಎಂಎಸ್ ಗಳಿಗೆ ಮಾತ್ರವೇ ಏನು ರಿಸ್ಟ್ರಿಕ್ಟ್ ಆಗಿತ್ತು ಈ ಎಮರ್ಜೆನ್ಸಿ ಕ್ರೆಡಿಟ್ ಸ್ಕೀಮ್ ಅನ್ನುವಂಥದ್ದು ಈ ಒಂದು ಸ್ಕೀಮ್ ಅನ್ನ ಹೆಲ್ತ್ ಸೆಕ್ಟರ್ ಮತ್ತು ಇನ್ನುಳಿದಂಥ ಸ್ಟ್ರೆಸ್ಡ್ ಸೆಕ್ಟರ್ಸ್ ಗಳೇನಿದೆ ಇವುಗಳಿಗೆ ಅಂತ ಹೇಳಿ ಈ ಸ್ಕೀಮ್ನ ಅಡಿಯಲ್ಲಿ ಅವ್ರಿಗೂ ಕೂಡ ಕ್ರೆಡಿಟ್ ಅನ್ನ ನೀಡ್ತಾ ಇರ್ತಕ್ಕಂಥದ್ದು ಈ ಸ್ಟ್ರೆಸ್ಡ್ ಸೆಕ್ಟರ್ಸ್ಗಳು ಕೂಡ ಮೇಲ್ ಬರೋದಕ್ಕೆ ಅವರ ಸ್ಟ್ರೆಸ್ನಿಂದ ಡಿಸ್ಟ್ರೆಸ್ ಆಗೋದಕ್ಕೆ ಅವರಿಗೆ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಅಂಶ ಅಂತ ಹೇಳಿ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು ಆದರೆ ಹಾಸ್ಪಿಟಲ್ ಮತ್ತು ಟೂರಿಸಂ ಅನ್ನುವಂಥದ್ದು ಈಗಲೂ ಕೂಡ ರಿಮೈನ್ ಅದೇ ರೀತಿಯಾಗಿರೋದ್ರಿಂದ ಅವುಗಳ ಕಡೆ ಕೂಡ ಒಂದಷ್ಟು ಗಮನವನ್ನು ನಾವು ಹರಿಸಬೇಕಾಗಿದೆ ಅಂತ ಹೇಳಿ ಕೂಡ ತಿಳಿಸ್ತಾ ಇರತ ಕೋವಿಡ್ ನೈನ್ಟೀನ್ ರಿಸರ್ಚ್ ಅಂತ ಹೇಳಿ ಒಂಬೈನೂರು ಕೋಟಿಯನ್ನ ಮೀಸಲಿಟ್ಟಿರ್ತಕ್ಕಂಥದ್ದು ಜನಸಾಗಿ ಮುಂದಿನ ಎರಡು ವರ್ಷಗಳ ಅವಧಿಗೆ ಪೀಪಲ್ ಅಂದ್ರೆ ಯಾರೆಲ್ಲ ಕೂಡ ಈಗ ಈ ಲಾಕ್ ಲಾಕ್ಡೌನ್ ಸಂದರ್ಭದಲ್ಲಿ ಕೆಲಸಗಳನ್ನು ಕಳ್ಕೊಂಡಿದ್ರು ಅವರಿಗೆ ಮರು ಎಂಪ್ಲಾಯ್ಮೆಂಟ್ ಅನ್ನ ಅವರು ಪಡ್ಕೊಳ್ಳಿ ಅನ್ನುವಂತಹ ಉದ್ದೇಶದಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ನಷ್ಟು ಪಿ ಎಫ್ ಅನ್ನ ಕಂಪ್ಲೀಟ್ ಆಗಿ ಸರ್ಕಾರವೇ ಕೊಡುವಂತದ್ದು ಮುಂದಿನ ಎರಡು ವರ್ಷಗಳಿಗೆ ಅನ್ನುವಂತಹ ಒಂದು ಹೊಣೆಯನ್ನ ಕೂಡ ಸರ್ಕಾರ ತಗೊಳ್ತಾ ಇರತಕ್ಕಂಥದ್ದು ಈ ಎಲ್ಲದರ ಮುಖಾಂತರವಾಗಿ ಈಗ ಆಗಿರತಕ್ಕಂತ ಜಾಬ್ ಕ್ರೈಸಿಸ್ ಏನಿದೆ ಭಾರತದಲ್ಲಿ ಅದನ್ನ ಅಡ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಇಷ್ಟೆಲ್ಲ ಗಳನ್ನ ತಗೊಂಡಿರ್ತಕ್ಕಂಥದ್ದು ಒಂದು ವೆಲ್ಕಮಿಂಗ್ ಸ್ಟೆಪ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಒಂದು ಆರ್ಟಿಕಲ್ ನಲ್ಲಿ ಮುಂದಿನ ಎಡಿಟೋರಿಯಲ್ನಲ್ಲಿ ಕಂಟೆಂಟ್ ಟ್ರ್ಯಾಕಿಂಗ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ ಇದು ಸೆಲ್ಫ್ ರೆಗ್ಯುಲೇಷನ್ ಬೈ ನ್ಯೂಸ್ ಮೀಡಿಯಾ ಇಸ್ ನೆಸೆಸರಿ ಬಟ್ ಸೆನ್ಸರ್ಶಿಪ್ ಬೈ ಗೌರ್ಮೆಂಟ್ ಈಸ್ ಅನ್ಕಾಲ್ಡ್ ಫಾರ್ ಅಂತ ಹೇಳಿ ಈಗ ಇತ್ತೀಚೆಗಷ್ಟೇ ಗೌರ್ಮೆಂಟ್ ಡಿಜಿಟಲ್ ನ್ಯೂಸ್ ಅನ್ನ ಸೆನ್ಸರ್ ಮಾಡಲಿಕ್ಕೆ ಡಿಜಿಟಲ್ ನ್ಯೂಸ್ ಅನ್ನ ತನ್ನ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಪ್ರೀ ಸೆನ್ಸರ್ಶಿಪ್ ಅನ್ನ ಮಾಡಲಿಕ್ಕೆ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಡಿಯಲ್ಲಿ ಡಿಜಿಟಲ್ ನ್ಯೂಸ್ ಅನ್ನು ಮತ್ತು ಆನ್ಲೈನ್ ನಂತ ನ್ಯೂಸ್ ಕಂಟೆಂಟ್ ಅನ್ನೋ ಸೆನ್ಸರ್ಶಿಪ್ ಮಾಡೋದಕ್ಕೆ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ನಾಡಿಯಲ್ಲಿ ಈ ಡಿಜಿಟಲ್ ನ್ಯೂಸ್ ಇಡುವಂಥ ನಿರ್ಧಾರವನ್ನು ನಿರ್ಧಾರವನ್ನ ಈಗ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಈ ಎಡಿಟೋರಿಯಲ್ ಬರೆದಿರ್ತಕ್ಕಂಥದ್ದು ಇದರ ಬಗ್ಗೆ ನಾವು ನಿನ್ನೆಯಷ್ಟೇ ಒಂದು ಎಡಿಟೋರಿಯಲ್ನಲ್ಲಿ ಡಿ ಡಿಟೈಲ್ ಆಗಿ ಡಿಸ್ಕಸ್ ಮಾಡಿದೇವೆ ನೀವು ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಎಡಿಟೋರಿಯಲ್ ಕೂಡ ನೋಡ್ಬೋದಾಗುತ್ತೆ ಸೆಲ್ಫ್ ರೆಗ್ಯುಲೇಷನ್ ಅನ್ನುವಂಥದ್ದು ನ್ಯೂಸ್ ಮೀಡಿಯಾಗಳಿಂದಲೇ ಆಗುವಂಥದ್ದು ನೆಸೆಸರಿ ಹೌದು ಆಗಬೇಕಾಗುತ್ತೆ ನ್ಯೂಸ್ ಮೀಡಿಯಾಗಳ ಸೆಲ್ಫ್ ರೆಗ್ಯುಲೇಷನ್ ಇರಲೇಬೇಕಾಗುತ್ತೆ ಇಲ್ಲ ಅಂದ್ರೆ ನಾವು ಇತ್ತೀಚೆಗಷ್ಟೇ ಸುದರ್ಶನ್ ನ್ಯೂಸ್ ನ ಚಾನಲ್ನಲ್ಲಿ ಬಂದಂತ ಒಂದು ಕಾರ್ಯಕ್ರಮವನ್ನ ನೋಡಿದ್ವಿ ಆ ಕಾರ್ಯಕ್ರಮದಿಂದಾಗಿ ಅಲ್ಲಿ ಒಂದು ಹೇಟ್ ಹೇಟ್ರೆಡ್ ಭಾವನೆಯನ್ನ ಮುಸ್ಲಿಮರ ವಿರುದ್ಧವಾಗಿ ಸೃಷ್ಟಿ ಮಾಡುವಂತ ಒಂದು ಕಾರ್ಯಕ್ರಮ ಅಂತ ಹೇಳಿ ಆ ಕಾರ್ಯಕ್ರಮವನ್ನ ನಿಲ್ಲಿಸಲಾಗಿತ್ತು ಈ ರೀತಿಯಾದಂಥ ಒಂದು ಸನ್ನಿವೇಶಗಳು ಬರದೇ ಇರಲಿ ಅನ್ನೋದಕ್ಕೆ ಸೆಲ್ಫ್ ರೆಗ್ಯುಲೇಷನ್ ಅನ್ನುವಂಥದ್ದು ಬಹಳನೇ ಅವಶ್ಯಕತೆ ಇದೆ ಆದರೆ ಸೆನ್ಸರ್ಶಿಪ್ ಅನ್ನ ಸರ್ಕಾರದವರು ಮಾಡುವಂತದ್ದು ಇದು ಸರಿಯಲ್ಲ ಈ ನಡೆ ಸರಿಯಲ್ಲ ಅನ್ನುವಂಥದ್ದು ಒಟ್ಟಾರೆಯಾಗಿ ಈ ಆರ್ಟಿಕಲ್ ನ ಮುಖ್ಯವಾದಂತ ತಿಳಾಗಿರ್ತಕ್ಕಂಥದ್ದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ನಿನ್ನೆಯ ವಿಡಿಯೋದಲ್ಲಿ ಇರುವಂತ ಎಡಿಟೋರಿಯಲ್ ನ ಒಂದು ಆರ್ಟಿಕಲ್ ಅನ್ನು ಕೂಡ ರೆಫರ್ ಮಾಡಬಹುದಾಗತ್ತೆ ನವೆಂಬರ್ ಹದಿಮೂರರಂದು ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಏಷ್ಯಾನ್ ಸಂಸ್ಥೆಯ ಬಗ್ಗೆ ನಿನ್ನೆ ಒಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ವಿ ಏಷ್ಯಾನ್ ನೇಷನ್ಸ್ಗಳಲ್ಲಿ ಇರುವಂಥ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಏಷ್ಯಾನ್ ನೇಷನ್ಸ್ಗಳು ಯಾವ್ಯಾವು ಅನ್ನೋದನ್ನ ಕೇಳಿದ್ವಿ ಹತ್ತು ಸದಸ್ಯ ರಾಷ್ಟ್ರಗಳನ್ನ ನಾವು ಏಷ್ಯಾನ್ ಸಂಸ್ಥೆಯಲ್ಲಿ ಕಾಣ್ತೇವೆ ಅಂತಂದ್ರೆ ಬ್ರೂನೈ ಕಾಂಬೋಡಿಯಾ ಇಂಡೋನೇಷ್ಯಾ ಲಾವೋಸ್ ಮಲೇಷಿಯಾ ಮ್ಯಾನ್ಮಾರ್ ಫಿಲಿಪೀನ್ಸ್ ಸಿಂಗಪುರ್ ಥಾಯ್ಲೆಂಡ್ ಹಾಗೂ ವಿಯೆಟ್ನಾಂ ಈ ಹತ್ತು ರಾಷ್ಟ್ರಗಳು ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ನ ಸದಸ್ಯ ರಾಷ್ಟ್ರಗಳಾಗಿವೆ ಭಾರತ ಇದರ ಸದಸ್ಯ ರಾಷ್ಟ್ರ ಅಲ್ಲ ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ನೆನಪಿರಬೇಕಾಗುತ್ತೆ ಭಾರತದ ನೈಬರಿಂಗ್ ರೀಜನ್ನಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಇದಾಗಿರೋದ್ರಿಂದ ಈ ಆರ್ಗನೈಸೇಷನ್ ಅಲ್ಲಿ ಭಾರತದ ಭಾಗ ಏನು ಅಂದಾಗ ಭಾರತ ಇದರ ಸದಸ್ಯ ರಾಷ್ಟ್ರ ಅಲ್ಲ ಆದ್ರೆ ಈ ರಾಷ್ಟ್ರಗಳೊಟ್ಟಿಗೆ ಒಂದು ಯಾವ ರೀತಿಯಾದಂತಹ ಸಂಬಂಧಗಳನ್ನು ಹೊಂದಿದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಈ ಏಷ್ಯಾನ್ ರಾಷ್ಟ್ರಗಳೊಟ್ಟಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಹೊಂದಿರತಕ್ಕಂಥ ಇನ್ನುಳದಂತಹ ಐದು ರಾಷ್ಟ್ರಗಳು ಸೇರಿಕೊಂಡು ಆರ್ ಸಿಇ ಪಿ ರೀಜನಲ್ ಎಕನಾಮಿಕ್ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅನ್ನುವಂತ ಒಂದು ಸಂಸ್ಥೆಯನ್ನು ಕೂಡ ಹುಟ್ಟಾಕಿರ್ತಕ್ಕಂಥದ್ದು ಇದಕ್ಕೆ ಭಾರತವು ಕೂಡ ಸದಸ್ಯ ರಾಷ್ಟ್ರ ಆಗೋದ್ರಲ್ಲಿತ್ತು ಆದ್ರೆ ಇಲ್ಲಿನ ಕೆಲವೊಂದು ಅಂಶಗಳಿಂದಾಗಿ ಭಾರತದ ಆರ್ಥಿಕತೆಗೆ ಅಥವಾ ಭಾರತದ ಟ್ರೇಡ್ಗೆ ಸರಿಯಾ ಪೂರಕವಾಗುವಂಥ ನಡೆಗಳು ಇದರಲ್ಲಿ ಇರೋದಿಲ್ಲ ಅನ್ನುವಂಥ ಉದ್ದೇಶದಿಂದ ಭಾರತ ಇದರಿಂದ ಹಿಂದೆ ಸರಿದಿದೆ ಈಗ ಆರ್ ಸಿಇಪಿಯ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂದಾಗ ಹತ್ತು ಏಷ್ಯಾನ್ ದೇಶಗಳು ಮತ್ತು ಇನ್ನುಳಿದಂಥ ಐದು ಎಫ್ಟಿ ಎಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಈ ಏಷ್ಯಾನ್ ರಾಷ್ಟ್ರಗಳೊಟ್ಟಿಗೆ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ನಾವು ಆರ್ ಪಿಯಲ್ಲಿ ಕಾಣ್ತೇವೆ ಭಾರತ ಆರ್ ಪಿಯ ಭಾಗವೂ ಅಲ್ಲ ಏಷ್ಯಾನ್ ರಾಷ್ಟ್ರದ ಭಾಗವೂ ಅಲ್ಲ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ ಹಾಗೆ ಎರಡನೇ ಪ್ರಶ್ನೆಯಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಸ್ಥಾಪನೆಯಾದಂಥ ವರ್ಷವನ್ನು ಕೇಳಿದ್ದೆ ಇದೊಂದು ಸ್ಟಾಟ್ಯೂಟರಿ ಬಾಡಿ ಅಂದರೆ ಇಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡೋದಕ್ಕೆ ಅಂತ ಹೇಳಿ ಒಂದು ಶಾಸನವನ್ನ ಮಾಡಿರೋದ್ರಿಂದಾಗಿ ಶಾಸನಬದ್ಧ ಸಂಸ್ಥೆ ಅಂತ ಕೂಡ ಇದು ಕರೆಸ್ಕೊಳ್ಳುತ್ತೆ ಇದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ನ ಅಡಿಯಲ್ಲಿ ಕಾರ್ಯ ಮಾಡುವಂತ ಒಂದು ಸಂಸ್ಥೆ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇದರ ಸ್ಥಾಪನೆ ಆಗುತ್ತೆ ರೆಗ್ಯುಲೇಟಿಂಗ್ ದ ಪಬ್ಲಿಕ್ ಎಕ್ಸಿಬಿಷನ್ ಆಫ್ ಫಿಲ್ಮ್ಸ್ ಅಂಡ್ ದ ಪ್ರಿಷನ್ಸ್ ಆಫ್ ಸಿನಿಮಾಟೋಗ್ರಫ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಇದು ಇದರ ಒಂದು ಕಾರ್ಯ ಆಗಿರುತ್ತೆ ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರಗಳನ್ನು ನೀಡಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ